ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿ ಆರ್ ಎನ್ ವ್ಲಾಗ್ಸ್. ನಾನು ನಿಮ್ಮ ಚರಣ್. ಇವತ್ತಿನ ರಿವ್ಯೂಗೆ ಸ್ವಾಗತ. ಇವತ್ತಿನ ರಿವ್ಯೂ ಯಾವ್ದು ಅಂತಂದ್ರೆ ಮೂವಿ ನೇಮು ಅಬ್ಬಬ್ಬಬ್ಬ. ಈ ಮೂವಿನ ನೋಡೋಕೆ ನನಗೆ ಎರಡೇ ಕಾರಣ. ಒಂದು, ನಮ್ಮ ಕನ್ನಡ ಸಿನಿಮಾ. ಎರಡನೇದು, ನಮ್ಮ ಅಮೃತ ಅಯ್ಯಂಗಾರ್ ಅವರು. ಬರೀ ಇಂಥದೇ. ಸೊ ಈ ಮೂವಿಲಿ ಅಮೃತ ಅಯ್ಯಂಗಾರ್ ಅವರು ಮತ್ತು ಲಿಖಿತ್ ಶೆಟ್ಟಿ ಅವರ ಕಾಂಬಿನೇಷನ್, ಕೆ ಎನ್ ಚೈತನ್ಯ ಅವರ ಡೈರೆಕ್ಷನ್. ಲಿಟ್ರಲಿ ಟ್ರೈಲರ್ ನೋಡಿದಾಗ ನಾನು ಬೇರೆ ತರದ ಒಂದು ಎಕ್ಸ್ಪೆಕ್ಟೇಷನ್ಸ್ ಮಾಡಿಕೋ ಹೋದೆ. ಮತ್ತೆ ಈ ಮೂವಿಯ ಒಂದು ಪ್ಲಾಟ್, ಒಂದು ಲೈನ್ ಸ್ಟೋರಿ ಏನಪ್ಪ ಅಂದ್ರೆ, ಅಮೃತ ಅಯ್ಯಂಗಾರ್ ಹೀರೋಯಿನ್ ಆದಂತ ಒಂದು ಅವರ ಎಕ್ಸ್ ಬಾಯ್ ಫ್ರೆಂಡ್ ಗೆ ರಿವೆಂಜ್ ತಗೊಳಕ್ಕೆ, ಇಲ್ಲ ಅವ್ರ ಏನು ಅವ್ರ ಟ್ರೂ ಲವ್ ಅನ್ನೋದು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಬಾಯ್ಸ್ ಹಾಸ್ಟೆಲ್ ಗೆ ಹೆಂಗಾರ ಮಾಡಿ ನುಗ್ಗಬೇಕು ಅಂತ ಪ್ಲಾನ್ ಮಾಡಿ ನುಗ್ತಾರೆ. ನುಗ್ಗಾದ್ಮೇಲೆ ಒಂದ್ ಫುಲ್ ಕಂಪ್ಲೀಟ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಒಂದು ಹುಡುಗಿ ಹೋದಾಗ ಸಿಗಾಕೊಂಡಾಗ ಅಲ್ಲಿ ಏನೇನು ಸೀಕ್ವೆನ್ಸ್ ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದೇ ಒಂದು ಸಿನಿಮಾ. ಅದ್ರಲ್ಲೂ ಅಲ್ಲಿಂದ ಎಕ್ಸ್ಕೇಪ್ ಆಗ್ಬೇಕು ಆಗ್ತಾರ ಇಲ್ವಾ ಅನ್ನೋದು ಕೂಡ ಒಂದು ರೋಲರ್ ಕೋಸ್ಟರ್ ಆದಂತ ಒಂದು ಸಿನಿಮಾ. ಬಟ್ ಆದ್ರೆ ಈ ಮೂವಿಯ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂದ್ರೆ, ಈ ಮೂವಿಗೆ ಶೋಸ್ ಕೊಟ್ಟಿಲ್ಲ, ನಮ್ಮ ಮೈಸೂರಲ್ಲಂತೂ ಕೊಟ್ಟಿಲ್ಲ. ಏನಕ್ಕೆ ಅಂದ್ರೆ, ಮೇಡಮ್ ವೆಬ್ ಇಂಗ್ಲಿಷ್ ಮೂವಿನ ಹಾಕೊಂಡಿದ್ದಾರೆ, ದಿನಕ್ಕೆ ನಾಲ್ಕು ಶೋ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾನು ನೋಡಿದೆ ಮೇಡಮ್ ವೆಬ್ ನ ಫಸ್ಟ್ ನೋಡಿದ್ ನಾನು. ಯಾಕೆ ಅಂದ್ರೆ, ನಾನು ಈ ಮೂವಿ ಶೋ ಇದೆಯಾ ಅಂತ ಹೋದೆ, ನೋಡ್ರೆ ಈ ಮೂವಿ ಶೋ ಇರಲಿಲ್ಲ, ದಿನಕ್ಕೆ ಒಂದು ಎರಡು ಶೋ ಅಷ್ಟೇ ಕೊಟ್ಟಿರೋದು. ಸೊ ಅದರಿಂದ ಮೇಡಮ್ ವೆಬ್ಗೆ ಹೋದೆ. ಹೌದು, ಸೋನಿ ಪಿಕ್ಚರ್ಸ್ ಮತ್ತು ಮಾರ್ವೆಲ್ ಅಸೋಸಿಯೇಷನ್ ಇದ್ರೆ ಅಫ್ಕೋರ್ಸ್ ಅದು ಸ್ಟೋರಿ ನಿಮ್ಗೆ ಗೊತ್ತು. ಸೋನಿ ಪಿಕ್ಚರ್ಸ್ ಅದಂತೂ ಸ್ಪೈಡರ್ ಮ್ಯಾನ್ ಸೀಕ್ವಲ್ ಬಿಟ್ಟು ಇನ್ ಮಿಕ್ಕಿದೆಲ್ಲ ಮಾಡ್ತಿದ್ದಾರೆ. ಓಕೆ, ಅದನ್ನ ಪಕ್ಕಕ್ಕೆ ಮಡ್ಕೋಣ. ಸೊ ಅದರಿಂದ ವಿಚ್ ಇಸ್ ನಾಟ್ ಡಿಸರ್ವಿಂಗ್ ಅಂದ್ರೆ, ಇವಾಗ ಒಂದು ಕನ್ನಡ ಸಿನಿಮಾಗೆ ಸ್ಕ್ರೀನಿಂಗ್ ಕೊಡಬೇಕು, ಬಟ್ ಇವ್ರು ಕೊಟ್ಟಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಅದು ಏನಿದೆ ಕತೆ ನನಗೆ ಗೊತ್ತಿಲ್ಲ, ಬಟ್ ಶೋಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಬಟ್ ಆದರೂ ಒಂದು ಶೋ ಇತ್ತು ಮಧ್ಯಾಹ್ನದ್ದು, ಮಧ್ಯಾಹ್ನ ಶೋ ಹೋದೆ. ಮಧ್ಯಾಹ್ನ ಶೋ ಹೋದಾಗ ನನಗೆ ಮೂವಿ ಶುರು ಆಗಿದ್ದೆ ಒಂದು ತಮಾಷೆ, ಒಂದು ಕಾನ್ಸೆಪ್ಟಲ್ಲಿ ಮೂವಿನ ಶುರು ಮಾಡ್ತಾರೆ. ಬಟ್ ಆದರೆ ಅದು ತಮಾಷೆ ಆಗಿರಲಿಲ್ಲ, ಅಂದರೆ ಒಂದು ಕಾಮಿಡಿ ಸೆನ್ಸ್ ನಮ್ಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ, ಇಂಪ್ಯಾಕ್ಟ್ ಆಗಲಿಲ್ಲ. ಏನಕ್ಕಂದ್ರೆ ಅದು ಪ್ರಯತ್ನವಾಗಿ ಇತ್ತು ಅಂತ ನನಗನ್ಸುತ್ತೆ. ಸೊ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ ಆಗಿ ಆ ಮೂವಿಯ ಒಂದು ಮೇನ್ ಪ್ಲಾಟ್ ಏನು, ಆ ಮೇನ್ ಸ್ಟೋರಿ ಏನು ಅನ್ನೋದನ್ನ ಒಂದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಏನಕ್ಕೆ ಹಾಸ್ಟೆಲ್ಗೆ ಬಂದಿರ್ತಾರೆ ಹೀರೋಯಿನ್ ಆದಂತ ನಮ್ಮ ಅಮೃತ ಅಯ್ಯಂಗಾರ್ ಅವರು, ಮತ್ತು ಹೀರೋ ಏನ್ ಪಾತ್ರ ಏನಾಗುತ್ತೆ ಬಿಟ್ವೀನ್ ಅಲ್ಲಿ ಅನ್ನೋದು ಒಂದು ಫಸ್ಟ್ ಹಾಫ್ ಅಲ್ಲಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನನಗಂತೂ ಎಸ್ಪೆಷಲಿ ತುಂಬಾ ಡ್ರ್ಯಾಗ್ ಆಗ್ತು. ಡ್ರ್ಯಾಗ್ ಅನ್ನೋದಕ್ಕಿಂತ ಬೋರ್ ಏನೂ ಆಗಲಿಲ್ಲ, ಬಟ್ ಮಜಾ ಕೊಡಲಿಲ್ಲ ನನಗೆ. ಅಂದರೆ ಒಂದು ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ನನಗೆ ಫಸ್ಟ್ ಹಾಫಲ್ಲಿ ಅದು ನನಗೆ ಇಂಪ್ಯಾಕ್ಟ್ ಆಗಲಿಲ್ಲ, ಬೋರ್ ಆಗಲಿಲ್ಲ. ನೋಡ್ಕೊ ಹೋದ್ವಿ, ಅವ್ನು ಚೆನ್ನಾಗಿ ತಗೊಂಡೋದ್ರು ಮೂವಿನ. ಬಟ್ ಎಲ್ಲಾರ್ದು ಎಕ್ಸ್ಪೆಕ್ಟೇಷನ್ಸ್ನ ಹೆಂಗೆ ಬ್ರೇಕ್ ಮಾಡಬೇಕು ಅನ್ನೋದನ್ನ ಸೆಕೆಂಡ್ ಹಾಫಲ್ಲಿ ಪ್ರೂವ್ ಮಾಡಿದ್ದಾರೆ. ಒಂದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಫಸ್ಟ್ ಹಾಫಲ್ಲೇ ನೀವು ಮೂವಿ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಮುಗೀತು, ನಿಮಗೆ ಡಿಸಪಾಯಿಂಟ್ ಕೂಡ ಆಗೇ ಆಗುತ್ತೆ. ಏನಕ್ಕೆ ಅಂದರೆ, ಕಂಪ್ಲೀಟ್ ಏನಿದೆ, ಕಂಪ್ಲೀಟ್ ಸ್ಟೋರಿ, ಕಂಪ್ಲೀಟ್ ಕಾಮಿಡಿ ಮತ್ತು ಕಂಪ್ಲೀಟ್ ಒಂದು ಎಂಜಾಯ್ಮೆಂಟ್ನ ಸೆಕೆಂಡ್ ಹಾಫಲ್ಲಿ ಮಡಗಿದ್ದಾರೆ. ಪ್ರತಿಯೊಂದು ಒಂದು ಟ್ವಿಸ್ಟಿಂದ ಹಿಡಿದು ಹೆಂಗೆ ತೊಗೊಂಡೋಗ್ಬೇಕು ಮೂವಿನ ಯಾವ ಥರ, ಅಫ್ಕೋರ್ಸ್ ಸೆಕೆಂಡ್ ಹಾಫ್ ಶುರು ಆಗಬೇಕಾದ್ರೆ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಈ ಥರ ಹೋಗುತ್ತೆ ಅಂತ. ಸೊ ಅದು ಅಫ್ಕೋರ್ಸ್ ಹಂಗೆ ಆಯಿತು. ಬಟ್ ಒಂದು ಸೆಕೆಂಡ್ ಹಾಫಲ್ಲಿ ಅವ್ರು ಕೊಟ್ಟಿರುವಂಥ ಟ್ವಿಸ್ಟು ಮತ್ತು ಒಂದು ಪ್ರತಿಯೊಬ್ಬರು ಕ್ಯಾರೆಕ್ಟರಿನ ಅವ್ರ ಆ್ಯಕ್ಟಿಂಗು ಮತ್ತು ಆ ಕ್ಯಾರೆಕ್ಟರ್ಗೆ ಅವರ ಇನ್ವಾಲ್ವ್ಮೆಂಟು ಪಕ್ಕ ಪೈಸಾ ವಸೂಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಟ್ಟಿರೋದು ಮಾತ್ರ ಟ್ವಿಸ್ಟು, ಅದನ್ನ ನಾನು ಎಕ್ಸ್ಪೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರಲಿಲ್ಲ, ಬಟ್ ಸೆಕೆಂಡ್ ಹಾಫ್ ಶುರುವಾದಾಗ ನಾನು ಮಾಡಿದ್ದೆ. ಒಂದು ಒಳ್ಳೆ ಟ್ವಿಸ್ಟ್ ಇಂದ ಸೆಕೆಂಡ್ ಇಂಟರ್ವಲ್ ಕೊಟ್ಟಿದ್ದಾರೆ, ಸೆಕೆಂಡ್ ಹಾಫ್ ಅಲ್ಲಿ ಅದೇ ಟ್ವಿಸ್ಟ್ ಇಂದ ಶುರು ಮಾಡಿದ್ದಾರೆ. ಸೊ ಕಂಪ್ಲೀಟ್ ಒಂದು ಸೆಕೆಂಡ್ ಹಾಫ್ ಅಲ್ಲಿ ನೀವು ತುಂಬಾ ಕಾಮಿಡಿ ನೋಡ್ತೀರಾ, ತುಂಬಾ ಎಂಜಾಯ್ ಕೂಡ ಮಾಡ್ತೀರಾ ಮೂವಿನ. ಬಟ್ ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಂತೂ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟರ ಮಟ್ಟಿಗೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಸೊ ಓವರಾಲ್ ನಾನು ಹೇಳಿದ್ರೆ ಇದು ಕನ್ನಡ ಸಿನಿಮಾ ಆಗಿರೋದ್ರನ್ನ ನೋಡಲೇಬೇಕಾದಂತ ಸಿನಿಮಾ. ಅದರಲ್ಲೂ ಅಮೃತ ಅಯ್ಯಂಗಾರ್ ಅವರು ಒಂದು ಡಿಫ್ರೆಂಟ್ ವೇ ಅಲ್ಲಿ ಕಾಣಿಸಿದ್ದಾರೆ ಈ ಮೂವಿಲಿ. ಯಾಕೆಂದ್ರೆ ಅವರು ಆಲ್ಮೋಸ್ಟ್ ಲವ್ ಸ್ಟೋರೀಸ್ ಜಾಸ್ತಿನೇ ಮಾಡಿರೋದು, ಇದರಲ್ಲೂ ಕೂಡ ಒಂದು ಲವ್ನ ತುಂಬಾ ಲೇಟ್ ಆಗಿ ತೋರಿಸ್ರು ಅಂತ ನನಗನ್ಸ್ತು. ಯಾಕೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವ್ ಏನ್ ವಿಜುವಲ್ಸ್ ನೋಡ್ತಾ ಹೋಗ್ತೀರಾ, ಒಂದು ಫಸ್ಟ್ ಹಾಫ್ ಅಲ್ಲಿ ನೀವ್ ಏನ್ ನೋಡ್ತಾ ಹೋಗ್ತೀರಾ ಅದು ಅನ್ವಾಂಟೆಡ್ ಆಗಿರ್ಬೋದು ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸ್ತು. ಆ ಡ್ಯೂರೇಷನ್ಸ್ಗೆ ಅವ್ರು ಇನ್ನೂ ಕ್ಲೈ ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಏನ್ ಟ್ವಿಸ್ಟು ಸಸ್ಪೆನ್ಸ್ ಕ್ಲೈ ಎಲ್ಲ ಮಡಗಿದ್ದಾರೆ, ಅದನ್ನ ಸ್ವಲ್ಪ ಫಸ್ಟ್ ಹಾಫ್ ಅಲ್ಲಿ ಕೊಟ್ಟಿದ್ದಿದ್ರೆ ಇನ್ನೂ ಮೋರ್ ಇಂಟ್ರೆಸ್ಟೆಡ್ ಆಗಿರೋದು ಮೂವಿ ಮಾತ್ರ. ಯಾಕೆಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಅನ್ವಾಂಟೆಡ್ ಸೀನ್ಸ್, ರಿಪೀಟೆಡ್ ಸೀನ್ಸ್, ಅಂದ್ರೆ
ರಿಲೇಟಿವ್ ಇಲ್ದಿರದಂತ ಸೀನ್ಸ್ ನ ತೋರಿಸ್ದಂಗಿತ್ತು. ಬಟ್ ಆದ್ರೂ ಒಂದಲ್ಲ ಒಂದ್ ವೇಲೆ ಅದನ್ನ ಕನೆಕ್ಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ, ಅದೊಂದು ನನ್ಗೆ ಇಷ್ಟ ಆಯ್ತು. ಅದ್ರ ಎಸ್ಪೆಷಲಿ ನನಗೆ ಅವರು ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತ ಕ್ಯಾರೆಕ್ಟರ್ಸು, ಅವರು ಆ ಕ್ಯಾರೆಕ್ಟರ್ಸ್ ಅಲ್ಲಿ ಕೊಟ್ಟಿರುವಂತ ಇನ್ವಾಲ್ವ್ಮೆಂಟು, ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಬ್ಬರು ಒಂದು ಯುನೀಕ್ ವೇ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾಮಿಡಿನ ಟ್ರೈ ಮಾಡಿದ್ದಾರೆ. ಸೊ ಒಂದು ಸಿಂಗಲ್ ಲೊಕೇಶನ್ ಶೂಟಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ಒಂದು ಹಾಸ್ಟೆಲ್ ಅಲ್ಲೇ ನಡೆಯುವಂತ ಸಿನಿಮಾ ಇದು. ಸೊ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ, ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ. ನೋಡ್ಲೇಬೇಕು ಅಂತ ಕೇಳಿದ್ರೆ ಅದು ನಿಮ್ಮ ಇಷ್ಟ. ಸೊ ನನ್ನ ಪ್ರಕಾರ ನಾನು ಪೈಸ ವಸೂಲ್ ನನಗೆ ಸೆಕೆಂಡ್ ಹಾಫ್ ಬಂತು ಖಂಡಿತವಾಗ್ಲು. ಮತ್ತೆ ಅಮೃತ ಅಯ್ಯಂಗಾರ್ ಅವರ ಒಂದು ಅಪೀರಿಯನ್ಸ್ ಕಂಪ್ಲೀಟ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ಅದರಲ್ಲೂ ಏನು ದೂಸರ ಮಾತಿಲ್ಲ. ಆಫ್ ದ ಬಡವಾ ರಸ್ಕಲ್ ನನಗೆ ಇಷ್ಟ ಆಗಿದ್ದು ಅಮೃತ ಅಯ್ಯಂಗಾರ್ ಅವ್ರ ಮೂವಿ ಅಂದ್ರೆ ಇದೇನೆ. ಅಂದ್ರೆ ಇನ್ ಮುಂದೆ ಆ ತರ ಕೊಡ್ತಾರೆ, ಅವ್ರು ಯಾವ ತರ ಸ್ಟೋರಿ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಏನಕ್ಕೆ ಅಂದ್ರೆ ಇದರಲ್ಲಿ ಒಂದು ಮೇನ್ ಮೇನ್ ಲೀಡ್ ರೋಲ್ ಅಂತ ಇದ್ರೆ ಅದು ಅಮೃತ ಅಯ್ಯಂಗಾರ್ ಅವರೇ. ಸೊ ಅವರೇ ಒಂದು ಮೇನ್ ಲೀಡ್ ಸ್ಟಾರ್ ಅಂತಾನು ಹೇಳಬಹುದು ಈ ಮೂವಿಲಿ. ಅಂದ್ರೆ ಒಬ್ಬ ಒಂದು ಹೈಲೈಟೆಡ್ ಆಗಿ ಪ್ರಾಮಿನೆಂಟ್ ರೋಲ್ ಆಗಿ ತೋರಿಸಿರುವಂತ ಕ್ಯಾರೆಕ್ಟರ್ ಅದು. ಸೊ ಇಲ್ಲಿಗೆ ಈ ರಿವ್ಯೂನ ಎಂಡ್ ಮಾಡ್ತಾ ಇದೀನಿ. ನಗ್ನಗ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಅದನ್ನ ಮಾಡ್ತಾ ಇರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್ ಸಿಗ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.